ನಿಮ್ಮ ರ್ಯಾಂಕ್ ತಗೊಂಡ್ರೆ ನಾಲ್ಕನೇ ರ್ಯಾಂಕು, ಆಮೇಲೆ ಏಳನೇ ರ್ಯಾಂಕ್ ಇದೆ, ಹತ್ತನೇ ರ್ಯಾಂಕ್ ಇದೆ, ಬೇರೆ ಬೇರೆ ರ್ಯಾಂಕ್ ಇದೆ. ಇದರಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಆಗಿರೋದಿದೆ. ಒಂದು, ಮಕ್ಕಳಿಗೆ ಪಾಠ ಮಾಡೋದು. ಪಾಠ ಮಾಡೋದ್ರ ಜೊತೆ ಮಕ್ಕಳಿಗೆ ಅದಕ್ಕೆ ತಕ್ಕ ಹಾಗೆ ಟೆಸ್ಟ್ ಮಾಡಿ, ಅದಕ್ಕೆ ತಕ್ಕ ಹಾಗೆ ಎಕ್ಸಾಮಿನೇಷನ್ಸ್ ಮಾಡಿ, ಪೇಪರ್ ಕರೆಕ್ಷನ್ ಮಾಡಿ, ಆಯಾ ಟೈಮ್ನಲ್ಲಿ ಮಕ್ಕಳಿಗೆ ರಿಸಲ್ಟ್ಸನ್ನು ಕೊಟ್ಟು ಮಕ್ಕಳು ಕರೆಕ್ಟಾಗಿ ಪಾಠನ ಅರ್ಥ ಮಾಡ್ಕೋತಾ ಇದ್ದಾರೆ ಅಲ್ವಾ, ಪಿ ಯು ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ ಅಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಎಲ್ಲ ಟೀಚರ್ಸು ಈ ದೃಷ್ಟಿಯಲ್ಲಿ ನೋಡಿದ್ರೆ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಬರೀ ಟೀಚರ್ಸ್ ಒಂದೇ ಅಲ್ಲ, ಮಕ್ಕಳು ಅದನ್ನು ಸರಿಯಾದ ದಾರಿನಲ್ಲಿ ತಗೊಂಡು ಮುಂದಕ್ಕೆ ಬಂದಿದ್ದಾರೆ. ಇದ್ರ ಜೊತೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಟೀಚರ್ಸ್ ಜೊತೆ, ಮಕ್ಕಳ ಜೊತೆ ಅವರ ಪೇರೆಂಟ್ಸ್ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಇದೆಲ್ಲ ಕಾರಣದಿಂದ ನೋಡಿದ್ರೆ ದೀಕ್ಷಾ ಸೆಂಟರ್ ಫಾರ್ ಲರ್ನಿಂಗ್ ಪಿ ಯು ಕಾಲೇಜಿನ ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಂತ. ವರ್ಷ ವರ್ಷ ಇದೇ ಥರ ರಿಸಲ್ಟ್ ಬರೋಕ್ಕೆ ನಮ್ಮ ಟೀಚರ್ಸ್ ಏನು ಬೇಕೋ ಅದನ್ನು ಮಾಡ್ತಾರೆ. ಮುಂದಿನ ವರ್ಷಗಳಲ್ಲಿ ಕೂಡ ಇದೇ ಥರ ಮುಂದಿನ ವರ್ಷಗಳಲ್ಲೂ ತುಂಬ ಚೆನ್ನಾಗಿ ದೀಕ್ಷಾ ಸೆಂಟರ್ ಫಾರ್ ಲರ್ನಿಂಗ್ ಪಿ ಯು ಕಾಲೇಜ್ನಲ್ಲಿ ಪಿ ಯು ರ್ಯಾಂಕ್ಸು, ಅದ್ರ ಜೊತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲೂ ಒಳ್ಳೊಳ್ಳೆ ರ್ಯಾಂಕ್ಸ್ ತಗೋತಾರೆ ಮಕ್ಕಳು ಅಂತ ನನಗೊಂದು ಆಶಾಭಾವನೆ. ನಮಸ್ಕಾರ. ದೀಕ್ಷಾ ಸಿ ಎಫ್ ಎಲ್ ಪಿ ಯು ಕಾಲೇಜಿನ ಬಗ್ಗೆ ಹೇಳೋದಾದರೆ ಮೂರು ಸಂಗತಿಯನ್ನು ಹೇಳಲು ಇಷ್ಟಪಡುತ್ತೇನೆ. ಒಂದು, ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಸ್ ಪರ್ಸೆಂಟೇಜೇ ಇರ್ಬೋದು, ಡಿಸ್ಟಿಂಕ್ಷನೇ ಇರ್ಬೋದು, ಅಥವಾ ಟಾಪ್ 10 ರ್ಯಾಂಕಲ್ಲೇ ಇರ್ಬೋದು, ಈ ಸರದಂತೆ ಈ ಸರಿನೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತುಂಬ ಚೆನ್ನಾಗಿ ಅಂಕಗಳನ್ನು ಗಳಿಸಿದ್ದಾರೆ. ಬಟ್ ಕಂಪೇರ್ ಟು ಲಾಸ್ಟ್ ಇಯರ್, ಈ ವರ್ಷ ಏನು ಹೊಸದು ಅಂತಂದರೆ, ಸಡನ್ನಾಗಿ ಈಗ ಬಿ ಯು ಬೋರ್ಡ್ದಿಂದ ಎಕ್ಸಾಮ್ ಪ್ಯಾಟರ್ನಲ್ಲಿ ಅಥವಾ ಅಕಾಡೆಮಿಕ್ ಶೆಡ್ಯೂಲ್ದಲ್ಲಿ ಬದಲಾವಣೆ ಆದರೂ ಕೂಡ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದನ್ನು ಅಳವಡಿಸಿಕೊಂಡು ಈ ರೀತಿಯಾಗಿ ಉತ್ತಮವಾದ ಅಂಕಗಳನ್ನು ಗಳಿಸಿದ್ದಾರೆ ಅಂದರೆ ಇದು ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥ ವಿಷಯ. ಸೊ ಈ ರೀತಿ ಅಂಕಗಳನ್ನು ಗಳಿಸಿದ್ರು ನಾರ್ಮಲಿ ಮೂರು ಪಾತ್ರನ ನಾವು ಅಡಾಪ್ಟ್ ಮಾಡಿದ್ದೀವಿ. ಒಂದು, ದ ಯುನಿಟ್ ಟೆಸ್ಟ್ ಆದ ನಂತರ ಎಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಿಸ್ಟೇಕನ್ನು ಮಾಡ್ತಾ ಇದ್ದಾರೋ ಅದರ ಬಗ್ಗೆ ಗಮನ ಹರಿಸಿ ಮುಂದಿನ ಪರೀಕ್ಷೆ ಬರೋಕ್ಕಿಂತ ಮೊದಲೇ ಅದರ ಬಗ್ಗೆ ಅವರಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟು ನೆಕ್ಸ್ಟ್ ಮುಂದಿನ ಪರೀಕ್ಷೆಯಲ್ಲಿ ಆ ರೀತಿ ತಪ್ಪನ್ನು ಮಾಡದೇ ಇರುವಂತಹ ಒಂದು ದ ಸ್ಪೆಷಲ್ ಕ್ಲಾಸನ್ನು ಕಂಡಕ್ಟ್ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡುತ್ತಾರೆ ನಮ್ಮ ಶಿಕ್ಷಕರು ಉಳಿದವರು. ಅದು ತುಂಬ ಹೆಲ್ಪ್ ಆಗಿದೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ. ಇದನ್ನು ವರ್ಷದಲ್ಲಿ ಒಮ್ಮೆ ಮಾಡಿಲ್ಲ, ಅವರು ವರ್ಷದಲ್ಲಿ ಮೂರು ಬಾರಿ ಮಾಡಿದ್ದಾರೆ. ಮೊದಲನೇ ಯೂನಿಟ್ ಟೆಸ್ಟಲ್ಲಿ, ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ, ಮತ್ತು ಫೈನಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ನಲ್ಲಿ. ಈ ವಿಷಯವನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ಬರವಣಿಗೆಯಲ್ಲಿ ಸುಧಾರಣೆ ಮಾಡಿಕೊಂಡು ಈ ರೀತಿಯಾಗಿ ಉತ್ತಮವಾದ ಮಾರ್ಕ್ಸನ್ನು ಪಡೆದಿದ್ದಾರೆ. ಎರಡನೇ ವಿಧಾನ ಅಂತಂದರೆ, ಈ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮೊದಲನೇ ದಿನದಿಂದಲೂ ಕೊನೆಯ ದಿನವರೆಗೂ ಯಾವುದೇ ಕ್ಲಾಸ್ಗಳನ್ನು ಮಿಸ್ ಮಾಡದೆ ಶಿಕ್ಷಕರ ವೃಂದದವರು ಯಾವ ರೀತಿ ಪಾಠವನ್ನು ಮಾಡ್ತಾರೋ ಅದನ್ನು ಚಾಚು ತಪ್ಪದೇ ಕೇಳಿಕೊಂಡು ಡೇ ಟು ಡೇ ಬೇಸಿಸಲ್ಲಿ ಅದನ್ನು ಅಳವಡಿಸಿಕೊಂಡು ಸ್ಟಡಿ ಮಾಡಿ ಯಾವುದೇ ಟೆಸ್ಟನ್ನು ಕಂಡಕ್ಟ್ ಮಾಡಿದಾಗ್ಯೂ ಕೂಡ ಅವರು 98-99% ಕೆಳಗಡೆ ಮಾರ್ಕ್ಸ್ ಪಡೆದವರಿಂದ ವಿದ್ಯಾರ್ಥಿಗಳಲ್ಲಾಗಿ. ಅದರಲ್ಲಿ 5ನೇ ರ್ಯಾಂಕ್ ಇದೆ, 6ನೇ ರ್ಯಾಂಕ್ ಇದೆ, 7ನೇ ರ್ಯಾಂಕು, 9ನೇ ರ್ಯಾಂಕು, 10ನೇ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಮೊದಲಿನಿಂದಲೂ ಶ್ರಮವಹಿಸಿ ಅಭ್ಯಾಸವನ್ನು ಮಾಡಿ ಅದರ ಫಲವನ್ನು ಇವಾಗ ಅನುಭವಿಸ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಸ್ಟೂಡೆಂಟ್ಸ್ ವೇರ್ ಇನ್ ಕಂಟಿನ್ಯೂಸ್ಲಿ ದೇ ಹವ್ ಬೀನ್ ಪುಟಿಂಗ್ ದ ಎಫರ್ಟ್ಸ್ ಥ್ರೂಟ್ ದ ಇಯರ್ ಆ್ಯಂಡ್ ದೆನ್ ಅಟ್ ದ ಎಂಡ್ ದೇ ಗಾಟ್ ದ ಮಾರ್ಕ್ಸ್. ಎಲ್ಲ ಸ್ಟೇಟ್ ರ್ಯಾಂಕಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಅದ್ರ ಜೊತೆಗೆ ಯಾರು ಉತ್ತಮವಾದ ಮಾರ್ಕ್ಸ್ ತಗೊಂಡಿದ್ದಾರೆ, ಡಿಸ್ಟಿಂಕ್ಷನ್ ಇರ್ಬೋದು, ಫಸ್ಟ್ ಕ್ಲಾಸ್ ಇರ್ಬೋದು, ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ದೀಕ್ಷಾ ಸಿ ಎಫ್ ಎಲ್ ಪಿ ಯು ಕಾಲೇಜ್ ಪ್ರಾಂಶುಪಾಲರಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಕಠಿಣ ಪರಿಶ್ರಮ, ಪ್ರತಿದಿನ 5-6 ಕ್ವಾಲಿಟಿ ಅವರ್ಸು ಸ್ಟಡಿ ಅವರ್ ಇಟ್ಕೊಂಡು ಯಾವುದೇ ಒಂದು ಗೈರು ಹಾಜರಾತಿ ಇಲ್ಲದೆ
ಅಟೆಂಡೆನ್ಸು ಕೂಡ ಮೋರ್ ದ್ಯಾನ್ 90% ಮೈಂಟೈನ್ ಮಾಡಿಕೊಂಡು ಮಕ್ಕಳು ಈ ಲೆವೆಲ್ಗೆ ಬಂದಿದ್ದಾರೆ. ಸೊ ಮತ್ತೊಮ್ಮೆ ನಾನು ಅವರಿಗೆಲ್ಲ ಕಂಗ್ರ್ಯಾಚುಲೇಟ್ ಹೇಳ್ತಾ, ಇದು ನಮ್ದು ಬರೀ ಈ ವರ್ಷದಷ್ಟೇ ಅಲ್ಲ, ಕಂಟಿನ್ಯೂಸ್ ಆಗಿ ಸತತವಾಗಿ 10-12 ವರ್ಷಗಳಿಂದ ಇದೇ ಥರದ ರಿಸಲ್ಟ್ಗಳು ತಂದುಕೊಡ್ತಾ ಇದ್ದಾರೆ ಮಕ್ಕಳು. ಇದಕ್ಕೆ ಕಾರಣರಾದಂಥ ನಮ್ಮ ಬೋಧಕರು, ಸಿಬ್ಬಂದಿ, ನಮ್ಮ ಗೈಡೆನ್ಸ್ ಆದಂಥ ಡಾಕ್ಟರ್ ಮಿಲಿನ್ ಸರ್, ಡಾಕ್ಟರ್ ಹೆಗಡೆ ಸರ್, ಮುರಳಿ ಸರ್, ಇವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಅದರ ಜೊತೆಗೆ ಪೋಷಕರ ಸಪೋರ್ಟ್ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮನೆಯಲ್ಲೂ ಕೂಡ ಅವ್ರನ್ನ ಗಮನ ಹರಿಸಿ, ಮನೆಯಲ್ಲೂ ಅವ್ರನ್ನ ಓದೋ ಥರ ಮಾಡಿಕೊಂಡು, ಏನೇ ಡೌಟ್ಸ್ ಬಂದರೂ ಕೂಡ ಪಿ ಟಿ ಎಮ್ಗಳಿಗೆ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿ, ಎಲ್ಲಿ ಮಕ್ಕಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಎಲ್ಲಿ ಮಕ್ಕಳು ಕಡಿಮೆ ಮಾರ್ಕ್ಸ್ ಬರ್ತಾರೆ, ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ ಅವರು ಕೂಡ ಕಂಟಿನ್ಯೂಸ್ ಪರಿಶ್ರಮ ಅವ್ರದ್ದು ಕೂಡ ಇದೆ ಈ ಥರದ ಒಂದು ಫಲಿತಾಂಶದಲ್ಲಿ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನಾಡುತ್ತೇನೆ.